ಪರಿಹಾರೋಪಾಯ ಮಾರ್ಗವಾಗಿ ಕನಸಿನಲ್ಲಿ ದೇವಾಲಯಗಳ ಕನಸು ಬೀಳುತ್ತೆ. ಸಾಮಾನ್ಯವಾಗಿ ನೀವು ಕಂಡಾಗ ಅದು ಅತ್ಯಂತ ಶುಭ ಮತ್ತು ಕೆಲವು ವಿಚಾರಗಳಲ್ಲಿ ಎಚ್ಚರಿಕೆ ಮತ್ತು ಪರಿಹಾರವನ್ನು ನಿಮಗೆ ಸೂಚನೆ ನೀಡುತ್ತೆ. ಈ ಹಳೆಯ ದೇವಸ್ಥಾನಗಳಿಗೆ ಭೇಟಿ ನೀಡಿದಂತೆ ಅಥವಾ ಕೆಲವೊಮ್ಮೆ ನೀವು ದೇವಸ್ಥಾನಗಳನ್ನು ನೋಡಿದಂತೆ, ಸುಮ್ಮನೆ ನೋಡಿದಂತೆ, ಇಂತಹ ಕನಸುಗಳು ಬಹಳಷ್ಟು ಶುಭ ಫಲಗಳನ್ನು ಕೊಡ್ತವೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತ್ರಿವೋಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಸಂಜು. ಇವತ್ತಿನ ನಮ್ಮ ಸ್ವಪ್ನಶಾಸ್ತ್ರ ವಿಭಾಗದಲ್ಲಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಕನಸುಗಳೇನಾದರೂ ಕಂಡರೆ ಅದರಿಂದ ಎಂತಹ ಫಲಗಳು ನಿಮಗೆ ಸಿಗಬಹುದು ಅನ್ನೋದನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ಯಾರೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ದೇವಸ್ಥಾನ ಅಥವಾ ದೇವಾಲಯಗಳ ಕನಸು ಮೊದಲನೇದಾಗಿ ಶುಭ ಅಶುಭ ಫಲಗಳಿಗಿಂತ ಹೆಚ್ಚಾಗಿ ನಮಗೆ ಪರಿಹಾರೋಪಾಯವಾದಂಥ ಮಾರ್ಗವನ್ನು ಮತ್ತು ಕೆಲವೊಂದು ಎಚ್ಚರಿಕೆಗಳನ್ನು ನೀಡುತ್ತೆ. ಭಗವಂತ ನಮಗೆ ಎಚ್ಚರಿಕೆಗಳನ್ನು ನೀಡುತ್ತಾನೆ ಅನ್ನುವುದರ ಕನಸು ದೇವಾಲಯಗಳ ಕನಸಿನಲ್ಲಿ ಕಂಡಾಗ ಇಂತಹ ಫಲಗಳು, ಇಂತಹ ಸೂಚನೆಗಳು ನಮಗೆ ಸಿಗುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಅದನ್ನು ನಾನು ವಿವರವಾಗಿ ಒಂದೊಂದೇ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ದಯವಿಟ್ಟು ಕೂಡ ನೀವು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ದಯವಿಟ್ಟು. ಎರಡನೇದಾಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸುಮ್ಮನೆ ವಿಡಿಯೋ ನೋಡಿಬಿಡ್ತೀರಾ, ಹಾಗೆ ಬಿಟ್ಬಿಡ್ತೀರಾ? ನಿಮಗೊಂದು ಲೈಕ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಅಥವಾ ವಿಡಿಯೋ ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿ. ನಾವು ನಿಮ್ಮಿಂದ ಇದನ್ನು ಮಾತ್ರ ಬಯಸ್ತೀವಿ. ನಿಮ್ಮ ಕನಸಿನಲ್ಲಿ ನೀವು ಸುಮ್ಮನೆ ದೇವಸ್ಥಾನವನ್ನು ನೋಡುತ್ತಿದ್ದೀರಿ ಎಂಬಂತೆ ಕನಸು ಕಂಡರೆ, ಅಂದರೆ ನೀವು ದೇವಸ್ಥಾನ ಅಥವಾ ದೇವಸ್ಥಾನದ ಗೋಪುರವನ್ನು ಸುಮ್ಮನೆ ನೋಡ್ತಿದ್ದೀರಾ ಅನ್ನುವುದನ್ನು ಕನಸು ಕಂಡರೆ ನೀವು ಶಾಂತಿನ ಪಡಿತೀರಾ ಮತ್ತು ನಿಮ್ಮ ಅದೃಷ್ಟದ ಬದಲಾವಣೆ ಆಗುತ್ತೆ. ನೀವು ಆಸ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ತುಂಬ ಲಾಭವನ್ನು ಪಡಿತೀರಾ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ತಿಳಿದಿರುವಂತಹ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಕನಸು ಕಂಡಿದ್ರೆ, ಇಂತಹ ಕನಸು ನಿಮಗೆ ಸಂತೋಷ ಮತ್ತು ಮುಂದಿನ ದಿನಗಳಲ್ಲಿ ಬಹಳಷ್ಟು ಸ್ನೇಹಿತ ಮತ್ತು ಸಂಬಂಧಿಕರೊಂದಿಗೆ ಹೆಚ್ಚು ಸಮಯವನ್ನು ನೀವು ಕಳಿತೀರಾ ಮತ್ತು ಉತ್ತಮ ಆಹಾರವನ್ನು ಕೂಡ ನೀವು ಪಡಿತೀರಾ ಅನ್ನೋದನ್ನು ಒಂದು ಸೂಚನೆ ಸಿಗುತ್ತೆ. ಮತ್ತು ನಿಮ್ಮ ಯೋಜನೆಗಳು ಸರಿಯಾದ ದಾರಿನಲ್ಲಿ ಸಾಗುತ್ತವೆ ಅನ್ನೋದನ್ನು ಸೂಚನೆ ನೀಡುತ್ತೆ. ಮತ್ತು ನಿಮ್ಮ ಕನಸಿನಲ್ಲಿ ನೀವು ತಿಳಿದಿಲ್ಲದೇ ಇರುವಂತಹ, ನೀವು ಎಂದೂ ನೋಡಿಲ್ಲದೇ ಇರುವಂತಹ ದೇವಸ್ಥಾನಕ್ಕೆ, ಹೊಸದಾದಂಥ ದೇವಸ್ಥಾನಕ್ಕೆ ನೀವು ಕನಸಿನಲ್ಲಿ ಭೇಟಿ ಕೊಟ್ಟಾಗ ಇಂತಹ ಕನಸು ಏನು ಸೂಚಿಸುತ್ತೆ ಅಂದರೆ, ನಿಮಗೆ ನೀವು ನಿಮ್ಮ ಯೋಜನೆಗಳು, ನಿಮ್ಮ ಕಾರ್ಯಗಳು ಕಾರ್ಯರೂಪಕ್ಕೆ ಬರಬೇಕಾದರೆ ನೀವು ಹೆಚ್ಚು ಆಧ್ಯಾತ್ಮದ ಕಡೆಗೆ, ದೇವರ ಕಡೆಗೆ ಒಲವು ತೋರಿದರೆ ನಿಮಗೆ ಹೆಚ್ಚು ಯಶಸ್ಸು ಸಿಗುತ್ತೆ, ನಿಮ್ಮ ಯೋಜನೆಗಳವು ಕಾರ್ಯಗತವಾಗುತ್ತೆ. ಅದು ಎಷ್ಟೇ ಕಷ್ಟವಾದಂಥ ಯೋಜನೆಗಳಿದ್ದರೂ ಕೂಡ ಕಾರ್ಯಗತವಾಗುತ್ತೆ ಅನ್ನೋದು ಭಗವಂತ ನಿಮಗೆ ಒಂದು ಸೂಚನೆ ಕೊಡುತ್ತೆ. ಸ್ನೇಹಿತರೆ, ಈ ಕನಸು ವಿಶೇಷವಾದಂಥ ಕನಸಾಗಿರುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಮತ್ತು ನಿಮ್ಮ ಕನಸಿನಲ್ಲಿ ರಾತ್ರಿ ವೇಳೆಯಲ್ಲಿ ನೀವು ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿದ್ದೀರಿ ಎಂಬಂತೆ ನೀವು ಕನಸು ಕಂಡಿದ್ರೆ, ಇಂತಹ ಕನಸು ಮತ್ತು ನೀವು ದೇವಸ್ಥಾನಕ್ಕೆ ಒಳಗೋಗುವಂಥ ಸಂದರ್ಭ ಭಯಪಡುವಂತಹ ಕನಸೇನಾದರೂ ಕಂಡಿದ್ರೆ, ಈ ಕನಸು ನಿಮ್ಮ ಶತ್ರುಗಳು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸ್ತಿರಬಹುದು. ಒಳ್ಳೆಯ ಅಭ್ಯಾಸಗಳಿಂದ ನಿಮ್ಮನ್ನು ದೂರವಿಡಲು ಪ್ರಯತ್ನಿಸ್ತಿರುವವರ ಬಲೆಗೆ ನೀವು ಬೀಳಬಾರದು. ನೀವು ಎಚ್ಚರಿಕೆಯಾಗಿರಬೇಕು ಅಂತ ಇಂತಹ ಕನಸು ಬೀಳುತ್ತೆ. ಸ್ನೇಹಿತರೆ, ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ನೀವು ದೇವಸ್ಥಾನಕ್ಕೆ ಭೇಟಿ ಕೊಡುವಂತಹ ಕನಸೇನಾದರೂ ಕಂಡಿದ್ರೆ, ಇದು ತುಂಬಾ ಶುಭ ಕನಸು. ಮತ್ತು ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಜನ್ಮವಾಗುತ್ತೆ ಅಥವಾ ಮದುವೆಯಂತಹ ಶುಭ ಸಮಾರಂಭಗಳಾಗಿ ನಿಮ್ಮ ಕುಟುಂಬಕ್ಕೆ ಯಾರಾದರೂ ಸೇರ್ಪಡೆಯಾಗಬಹುದು ಎಂಬುದನ್ನು ಈ ಕನಸು ಸೂಚನೆ ನೀಡುತ್ತೆ. ಸ್ನೇಹಿತರೆ, ಇದು ತುಂಬ ಒಳ್ಳೆಯ ಕನಸಾಗಿರುತ್ತೆ. ಮತ್ತು ಒಂದು ವೇಳೆ ನೀವು ಹಳೇ ದೇವಾಲಯಕ್ಕೆ ಭೇಟಿ ನೀಡುವಂತಹ ಕನಸು ಕಂಡಿದ್ರೆ ಅಥವಾ ದೇವಸ್ಥಾನದಿಂದ ಹೊರಬರುವಂತಹ ಕನಸೇನಾದರೂ ಕಂಡಿದ್ರೆ, ನೀವು ಹಿಂದಿನ ಯಾವುದೋ ಒಂದು ವಿಚಾರದ ಬಗ್ಗೆ ತುಂಬ ಯೋಚಿಸುತ್ತಿದ್ದೀರಿ ಎಂದರ್ಥ. ಸ್ವಪ್ನಶಾಸ್ತ್ರ ಏನು ಹೇಳುತ್ತಪ್ಪ ಅಂದರೆ, ಇಂತಹ ಕನಸು ಬಿದ್ದವರು ಆ ಹಳೆಯ ಯೋಚನೆಯಿಂದ ಹೊರಬರಬೇಕು, ಪ್ರಸ್ತುತ ಜೀವನದಿಂದ ಸುಧಾರಿಸಿಕೊಂಡು ನೀವು ಮುಂದುವರಿಬೇಕು ನಿಮ್ಮ ಜೀವನದಲ್ಲಿ ಅಂತ ಇದು ಸೂಚನೆ ನೀಡುತ್ತೆ. ಮತ್ತು ನೀವು ನಿಮ್ಮ ಕನಸಿನಲ್ಲಿ ಪಾಳು ಬಿದ್ದಂತಹ ದೇವಸ್ಥಾನವನ್ನು ನೋಡಿದರೆ ಅಥವಾ ಆ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಅಥವಾ ದೇವಸ್ಥಾನದಿಂದ ಹೊರಬಂತೆ ಕನಸು ಕಂಡರೆ, ಇದು ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದಂಥ ವಿಪತ್ತುಗಳನ್ನು ಸೂಚನೆ ನೀಡುತ್ತೆ. ಇದು ದೊಡ್ಡ ಸಮಸ್ಯೆ ಆಗಬಹುದು ಎಂಬುದನ್ನು ಸೂಚನೆ ನೀಡುತ್ತೆ. ಮತ್ತು ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ತುಂಬ ಹತ್ತಿರದಂಥವರು ನಿಮ್ಮನ್ನು ಬಿಟ್ಟು ಹೋಗಬಹುದು ಅಂತಲೂ ಕೂಡ ಸ್ವಪ್ನಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಇಂತಹ ಕನಸುಗಳು ಬಿದ್ದಾಗ ಬಹಳಷ್ಟು ಎಚ್ಚರಿಕೆಯಿಂದ ಜೀವನವನ್ನು ಮುಂದುವರಿಸಿ. ಮತ್ತು ನೀವು ಪಾಳುಬಿದ್ದ ದೇವಸ್ಥಾನದಲ್ಲಿ ವಾಸವಿದ್ದೀರಿ ಎಂಬಂತೆ ಕನಸು ಕಂಡರೆ, ಇದು ನಿಮ್ಮ ಜೀವನದ ಸಂದರ್ಭಗಳನ್ನು ನೀವು ಒಪ್ಕೊಂಡ್ಬಿಟ್ಟಿದ್ದೀರಾ ಅನ್ನೋದನ್ನು ಸೂಚನೆ ನೀಡುತ್ತೆ.
ಮತ್ತು ನೀವು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದಂತೆ ಅಥವಾ ಪೂಜೆ ಧ್ಯಾನ ಈ ರೀತಿ ಮಾಡಿದಂತೆ ನಿಮಗೆ ಕನಸು ಕಂಡರೆ ಇದು ತುಂಬಾ ಶುಭ ಕನಸು. ನೀವು ಧರ್ಮ ಮಾರ್ಗದಲ್ಲಿ ನಡೀತಿದ್ದೀರಾ ಮತ್ತು ಸರಿಯಾದ ಮಾರ್ಗದಲ್ಲಿ ಇನ್ನು ಮುಂದಕ್ಕೂ ಕೂಡ ನಡೀತೀರಾ. ನಿಮ್ಮ ಜೀವನ ಮುಂದಕ್ಕೆ ತುಂಬ ಸರಳ ಮತ್ತು ಸುಲಭವಾಗಿ ಸಂತೋಷವಾದಂಥ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನುವುದನ್ನು ಇದು ಸೂಚನೆ ನೀಡುತ್ತೆ ಸ್ನೇಹಿತರೆ. ಮತ್ತು ನೀವು ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸುವಂತೆ ಆಹಾರ ತಿನ್ನುವಂತೆ ಕನಸೇನಾದರೂ ಬಿದ್ದಿದ್ದರೆ ಇಂತಹ ಕನಸು ನೀವು ಕಠಿಣ ಪರಿಸ್ಥಿತಿಯಲ್ಲಿರಬಹುದು. ಇಂತಹ ಸ್ಥಿತಿಯಲ್ಲಿ ನಿಮಗೆ ಶೀಘ್ರದಲ್ಲಿ ಯಾವುದೋ ಒಂದು ಸಹಾಯ ನಿಮಗೆ ಸಿಗುತ್ತೆ ಅನ್ನುವುದನ್ನು ಒಂದು ಸೂಚನೆ ನೀಡುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇದು ಹಣಕಾಸಿನ ಸಹಾಯ ಅಥವಾ ಹೊಸ ಸ್ನೇಹಿತರ ನೈತಿಕ ಬೆಂಬಲವಾಗಿರಬಹುದು. ಈ ಕನಸು ಒಳ್ಳೆಯ ಸಂಕೇತ ನೀಡುತ್ತೆ ಸ್ನೇಹಿತರೆ. ಇಲ್ಲಿ ಗಮನಿಸಿ, ಹೊಸ ಸ್ನೇಹಿತರ ನೈತಿಕ ಬೆಂಬಲವಾಗಿರಬಹುದು ಎಂಬಂತೆ ಬರೆದಿದ್ದಾರೆ. ಮತ್ತು ನೀವು ಪದೇ ಪದೇ ದೇವಸ್ಥಾನವನ್ನು ಕನಸಿನಲ್ಲಿ ಕಾಣ್ತಾ ಇದ್ದೀರ ಅಂದರೆ ಹೆಚ್ಚು ಬಾರಿ ನಿಮಗೆ ಕನಸಿನಲ್ಲಿ ದೇವಸ್ಥಾನವು ಕಾಣಿಸುತ್ತಿದೆ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನೀವು ಕೆಲವೊಂದು ಕೆಟ್ಟ ಅಭ್ಯಾಸಗಳನ್ನು ಅಥವಾ ಕೆಟ್ಟ ಸ್ನೇಹಿತರ ಸಹವಾಸದಿಂದ ದೂರ ಇರಬೇಕು. ಹೀಗಿದ್ದಾಗ ಮಾತ್ರ ನಿಮಗೆ ಸಂತೋಷದ ಜೀವನ ಮುಂದೆ ಸಿಗುತ್ತೆ ಎಂಬುದು ದೇವರು ನಿಮಗೆ ಕೊಡುವಂತಹ ಸೂಚನೆಯಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲದೇ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಏಳು ಬೀಳುಗಳು ಹೆಚ್ಚಾಗಿದ್ದಾಗ ಇಂತಹ ಕನಸುಗಳು ಪದೇ ಪದೇ ಬಿದ್ದಾಗ ನೀವು ಎಚ್ಚೆತ್ತುಕೊಳ್ಳಿ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಬಹಳ ಧನ್ಯವಾದಗಳು.